ತಗಡೂರ್ ಸರ್ಅಲ್ಲಿ ವಿನಂತಿಸ್ಕೊಳ್ತೇನೆ. ಹಾಗೆ ಈ ಉದ್ಘಾಟನೆಯನ್ನ ಮಾಡಲಿರತಕ್ಕಂತ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ನಾಮದೇವ್ ಗೌಡ್ ಸರ್ ಅವರಿಗೆ ವಿನಂತಿಸ್ತೇನೆ. ಹಾಗೆ ಕುಲಸಚಿವರಾಗಿರತಕ್ಕಂತ ಪ್ರೊಫೆಸರ್ ಆರ್ ಸುನಂದಮ್ಮ ಮೇಡಮ್ ಅವರಿಗೂ ಕೂಡ ಆಹ್ವಾನಿಸ್ತೇನೆ. ಪ್ರಜಾವಾಣಿ ದಿನಪತ್ರಿಕೆ ಹುಬ್ಬಳ್ಳಿ ಬ್ಯೂರೋ ಮುಖ್ಯಸ್ಥರಾದ ಶ್ರೀಮತಿ ರಶ್ಮಿ ಎಸ್ ಮೇಡಮ್ ಅವರಿಗೂ ಕೂಡ ವೇದಿಕೆಗೆ ಆಹ್ವಾನಿಸ್ತೇನೆ. ಇದರ ಜೊತೆಗೆ ಅತಿಥಿಗಳಾಗಿ ನಮ್ಮೊಟ್ಟಿಗೆ ಇರಲಿರುವ ಹಿರಿಯ ಪತ್ರಕರ್ತರಾದ ಗೋಪಾಲ್ ನಾಯಕ್ ಸರ್ ಅವರಿಗೂ ಕೂಡ ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಏಷ್ಯಾ ಪತ್ರಕರ್ತರ ಸಂಘಗಳ ಒಕ್ಕೂಟದ ಸಂಚಾಲಕರಾಗಿರ್ತಕ್ಕಂತಹ ಶ್ರೀ ಎಚ್ ಬಿ ಮದನ್ ಗೌಡ ಸರ್ ಅವ್ರಿಗೂ ಕೂಡ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ಹಾಗೆ ಸುಚೇಂದ್ರ ವೈ ಲಂಬೂ ಸರ್ ಅವರು ಕೂಡ ವೇದಿಕೆಗೆ ಆಹ್ವಾನಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಜಿ ಸಿ ಲೋಕೇಶ್ ಸರ್ ಅವರು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಚ್ ಪಿ ಮದನಗೌಡ ಸರ್ ಅವರಿಗೂ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ನಮ್ಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಓಂಕಾರಗೌಡ ಕಾಕಡೆ ಸರ್ಗೂ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದ ವಿನಾಯಕ್ ಸೊಂಡೂರ್ ಸರ್ ಹಾಗೂ ಸದಸ್ಯರಾದ ಶ್ರೀ ದೇವೇಂದ್ರ ಹೆಳ್ವಾರ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಿದ್ದೇನೆ. ಅದೇ ರೀತಿ ಮೊದಲಿಗೆ ನಮ್ಮ ವಿಶ್ವವಿದ್ಯಾಲಯದ ಪ್ರದರ್ಶಕ ಕಲೆಗಳ ವಿಭಾಗದ ವಿದ್ಯಾರ್ಥಿನಿಯರಿಂದ ನಾಡಗೀತೆ ಪ್ರಸ್ತುತಪಡಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ನಾಡಗೀತೆ ಪ್ರಸ್ತುತ ಆಗ್ತದೆ, ತಾವೆಲ್ಲರೂ ಕೂಡ ಸ್ವಲ್ಪ ಕುಂತ ಸ್ಥಳದಲ್ಲಿ ನಿಲ್ಲಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ.
ಸುಶ್ರಾವ್ಯವಾಗಿ ನಾಡಗೀತೆಯನ್ನು ಪ್ರಸ್ತುತಪಡಿಸಿರ್ತಕ್ಕಂತಹ ಪ್ರದರ್ಶಕ ಕಲೆಗಳ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇದೀಗ ನಮ್ಮ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ನುಡಿಗಳ ಮುಖಾಂತರ ಸ್ವಾಗತಿಸಬೇಕು ಅಂತೇಳಿ ನಾನು KUWJ ವಿಜಯಪುರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಸಚೇಂದ್ರ ವೈ ಲಂಬೂಸರನ್ನು ಕೋರುತ್ತೇನೆ. ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಸಂಜೀವ್ ರಾವ್ ಕುಲಕರ್ಣಿ ಸರ್ ಹಾಗೂ ಮಲ್ಲಿಕಾರ್ಜುನ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ನಡೆದಾಡುವ ದೇವರಾದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನನ್ನ ಮನದಲ್ಲಿ ನೆನೆಯುತ್ತಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ವಿಜಯಪುರ ಘಟಕ ಮತ್ತು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ ಸಹಯೋಗದಲ್ಲಿ ಮಾಧ್ಯಮ ಕ್ಷೇತ್ರದ ತಲ್ಲಣಗಳು ರಾಜ್ಯ ಮಟ್ಟದ ವಿಚಾರ ಸಂಕಿರಣಕ್ಕೆ ಆಗಮಿಸಿದ ಎಲ್ಲರಿಗೂ ಉತ್ಪೂರ್ವಕವಾದ ಸ್ವಾಗತವನ್ನು ಕೋರಲು ಬಯಸುತ್ತೇನೆ. ಮೊಟ್ಟ ಮೊದಲನೇ ಕಾರ್ಯಕ್ರಮಕ್ಕೆ ಉದ್ಘಾಟನೆಯರಾಗಿ ಆಗಮಿಸಿದ್ದ ಪ್ರೊಫೆಸರ್ ನಾಮಗೌಡ ಕುಲಪತಿಗಳು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶ್ರೀಯುತ ಶಿವಾನಂದ ತಗಡೂರ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಇವರಿಗೆ ಸಂಘದ ಪರವಾಗಿ ವಿಶ್ವವಿದ್ಯಾನಿಲಯದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಹಿರಿಯ ಪತ್ರಕರ್ತರಾದ ಶ್ರೀ ಗೋಪಾಲ್ ನಾಯ್ಕ್ ಅವರಿಗೂ ಕೂಡ ಜಿಲ್ಲಾ ಘಟಕದ ಪರವಾಗಿ ವಿಶ್ವವಿದ್ಯಾನಿಲಯದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಸ್ಥಾನವನ್ನು ಅಲಂಕರಿಸಿದ ಬಿವಿ ಮಲ್ಲಿಕಾರ್ಜುನಯ್ಯ ಅವರು ಬಂದಿಲ್ಲ, ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಸ್ಥಾನವನ್ನು ಅಲಂಕರಿಸಿದ ಶ್ರೀಯುತ HB ಮದನಗೌಡ ಸಂಪಾದಕರು ಏಷ್ಯಾ ಪತ್ರಕರ್ತರ ಸಂಘಗಳ ಒಕ್ಕೂಟ ಜಿಲ್ಲಾ ಘಟಕದ ಪರವಾಗಿ ವಿಶ್ವವಿದ್ಯಾಲಯದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದಲ್ಲಿ ಮಾಧ್ಯಮ ಕ್ಷೇತ್ರದ ತಲ್ಲಣಗಳು ಕುರಿತು ವಿಶೇಷ ಮಂಡನೆ ಮಾಡುತ್ತಿರುವಂಥ ಪ್ರಜಾವಾಣಿ ಪತ್ರಿಕೆಯ ಬ್ಯೂರೋ ಮುಖ್ಯಸ್ಥೆಯರಾದ ರಶ್ಮಿ ಎಸ್ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪ್ರೊ.ಆರ್. ಸುನಂದಮ್ಮ ಕುಲಸಚಿವರು KRAMV ವಿಜಯಪುರ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ ಪತ್ರಕರ್ತರಿಗೂ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಿಗೂ ಹಾಗೂ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ಲ ಉಪನ್ಯಾಸಕರಿಗೂ ಹಾಗೂ ವಿದ್ಯಾರ್ಥಿಗಳವರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕ್ಷಮಿಸಿ, ರಾಜ್ಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ GC ಲೋಕೇಶ್ ಅವರಿಗೂ ನನ್ನ ಸ್ವಾಗತವನ್ನು ಬಯಸುತ್ತೇನೆ. ಬಂಗ್ಲೆ ಮಲ್ಲಿಕಾರ್ಜುನ್ ಅವರಿಗೆ ನನ್ನ ಸ್ವಾಗತವನ್ನು ಬಯಸುತ್ತೇನೆ. ಕುಲಕರ್ಣಿ ಸರ್ ಅವರಿಗೆ ನನ್ನ ಸ್ವಾಗತವನ್ನು ಬಯಸುತ್ತೇನೆ. ವಿನಾಯಕ್ ಸಂಡೂರು ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಸಂಘ ವಿಜಯಪುರ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ದೇವೇಂದ್ರ ಯಳವರ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತಿಸತಕ್ಕಂಥ ಸಚೇಂದ್ರ ವೈ ಲಂಬೂಸರರಿಗೂ ಪ್ರೀತಿಯ ಸ್ವಾಗತಗಳು. ಹಾಗೆ ಮುಂದಿನ ಘಟ್ಟ ಹೂಗುಚ್ಛ ನೀಡುವ ಕಾರ್ಯಕ್ರಮ ಇದನ್ನು ನಡೆಸಿಕೊಡಬೇಕು ಅಂಥೇಳಿ ನಾನು KUWJ ಉಪಾಧ್ಯಕ್ಷರಾಗಿರ್ತಕ್ಕಂಥ DB ವಡವಡಗಿ ಸರ್ ಅವರನ್ನ ಕೋರ್ತೇನೆ. ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಶಿವಾನಂದ ತಗಡೂರ್ ಸರ್ ಅವರಿಗೆ DB ವಡವಡಿಗೆ ಅಂದರೆ ನಾನು ಹೂಗುಚ್ಛವನ್ನು ಅರ್ಪಿಸ್ತೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿರ್ತಕ್ಕಂಥ
ಈ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಪ್ರೊಫೆಸರ್ ನಾಮದೇವ್ ಗೌಡ ಅವರಿಗೆ ನಮ್ಮ ಸಂಘದ ಖಜಾಂಚಿ ದೀಪಕ್ ಶಿಂತ್ರಿ ಅವರು ಹೂಗುಚ್ಛವನ್ನು ಅರ್ಪಿಸಬೇಕು. ಕಾರ್ಯಕ್ರಮದಲ್ಲಿ ವಿಷಯ ಮಂಡನೆ ಮಾಡಲು ಆಗಮಿಸಿರ್ತಕ್ಕಂಥ ಪ್ರಜಾವಾಣಿ ದಿನಪತ್ರಿಕೆಯ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಮತಿ ರಶ್ಮಿ ಮೇಡಮ್ ಅವರಿಗೆ ಶ್ರೀಮತಿ ಪನಾಳ್ಕರ್ ಕೌಶಲ್ಯ ಮೇಡಮ್ ಅವರು ಹೂಗುಚ್ಛವನ್ನು ಅರ್ಪಿಸಬೇಕು. ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಹೇಳ್ತಿರ್ತಕ್ಕಂಥ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರೊಫೆಸರ್ ಓಂಕಾರ್ ಕಾಕಡೆ ಸರ್ಗೆ ಪುರುಷೋತ್ತಮ ಕುಲಕರ್ಣಿ ಅವರು ಪುಷ್ಪವನ್ನು ಅರ್ಪಿಸಬೇಕು. ಮುಖ್ಯ ಅತಿಥಿಗಳಾಗಿ ವೇದಿಕೆಯ ಮೇಲೆ ಆಗಮಿಸಿರ್ತಕ್ಕಂಥ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಮಾನ್ಯ ಶ್ರೀ ಗೋಪಾಲ್ ನಾಯಕ್ ಸರ್ ಅವರಿಗೆ ಇಂದೂರ್ ಶೇಖರ್ ಮಣೂರ್ ಅವರು ಪುಷ್ಪವನ್ನು ಅರ್ಪಿಸಬೇಕು. ಹಾಗೆ ಏಷ್ಯಾ ಪತ್ರಕರ್ತರ ಸಂಘದ ಸಂಚಾಲಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಚ್ ಬಿ ಮದನ್ಗೌಡ ಇವರಿಗೆ ನಮ್ಮ ಸಂಘದ ಉಪಾಧ್ಯಕ್ಷ ಫಿರೋಜ್ ರೋಜಿಂದಾರ್ ಅವರು ಪುಷ್ಪವನ್ನು ಅರ್ಪಿಸಬೇಕು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಪ್ರೊಫೆಸರ್ ಆರ್ ಸುನಂದಮ್ಮ ಅವರಿಗೆ ಶ್ರೀಮತಿ ರಶ್ಮಿ ಪಾಟೀಲ್ ಅವರು ಹೂವನ್ನು ಅರ್ಪಿಸಬೇಕು. ರಶ್ಮಿ ಪಾಟೀಲ್ ಅವರು ಪನಾಳ್ಕರ್ ಮೇಡಮ್ ಅವರು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಂಘದ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನ ಅವರಿಗೆ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾದ ಶರಣು ಮಸಳಿ ಅವರು ಹೂವನ್ನು ಅರ್ಪಿಸಬೇಕು. ರಾಜ್ಯ ಸಂಘದ ಇನ್ನೋರ್ವ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಸಂಜೀವರಾವ್ ಕುಲಕರ್ಣಿ ಅವರಿಗೆ ಜಿಲ್ಲೆಯ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಎಸ್ ಟಿ ನಾಯಕ್ ಸರ್ ಅವರು ಹೂವನ್ನು ಅರ್ಪಿಸಬೇಕು. ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಜಿ ಸಿ ಲೋಕೇಶ್ ಅವರಿಗೆ ನಮ್ಮ ಸಂಘದ ರಾಷ್ಟ್ರೀಯ ಸಮಿತಿ ಸದಸ್ಯರಾದ ರಾಜು ಕೊಂಡಗೋಳಿ ಅವರು ಪುಷ್ಪವನ್ನು ಅರ್ಪಿಸಬೇಕು. ಸಂಘದ ಜಿಲ್ಲಾಧ್ಯಕ್ಷರಾದ ಸಚೇಂದ್ರ ಲಂಬು ಅವರಿಗೆ ನಮ್ಮ ಮುನ್ನಾ ಕಮತಿಗೆ ಅವರು ಕೋಲಾರ ತಾಲೂಕು ಘಟಕದ ಅಧ್ಯಕ್ಷರು ಮುನ್ನಾ ಕಮತಿಗೆ ಅವರು ಪುಷ್ಪವನ್ನು ಅರ್ಪಿಸಬೇಕು. ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀ ವಿನಾಯಕ್ ಸೊಂಡೂರ್ ಅವರಿಗೆ ಶಶಿಧರ್ ಮೆಂಡೇಗಾರ್ ಅವರು ಹೂವನ್ನು ಅರ್ಪಿಸಬೇಕು. ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ವಿನಾಯಕ್ ಸೊಂಡೂರ್ ಅವರಿಗೆ. ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರ್ತಕ್ಕಂಥ ನಮ್ಮವರಾದ ದೇವೇಂದ್ರ ಹೆಳವರ್ ಅವರನ್ನು ಸ್ವಾಗತಿಸಬೇಕು. ಸಾಗರ್ ಕಂಬಳೆ ಅವರು ಪುಷ್ಪವನ್ನು ಅರ್ಪಿಸಬೇಕು. ಧನ್ಯವಾದಗಳು ಎಲ್ರಿಗೂ. ಹೂಗುಚ್ಛ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಪ್ರೊಫೆಸರ್ ಓಂಕಾರ್ ಗೌಡ ಕಾಕಡೆ ಸರ್ ಅವರಿಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ಆಹ್ವಾನಿತರೆ, ಮಾಧ್ಯಮ ಸ್ನೇಹಿತರೆ, ಅಧ್ಯಾಪಕ ಬಂಧುಗಳೇ ಮತ್ತು ವಿದ್ಯಾರ್ಥಿನಿಯರೇ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಜಂಟಿ ಸಹಯೋಗದಲ್ಲಿ ಆಯೋಜಿಸಿರ್ತಕ್ಕಂತಹ ರಾಜ್ಯ ಮಟ್ಟದ ಈ ವಿಚಾರ ಸಂಕಿರಣಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಆದರದ ಸ್ವಾಗತವನ್ನು ಬಯಸ್ತೇನೆ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಭೆ ವಿಜಯಪುರದಲ್ಲಿ ಹಮ್ಮಿಕೊಳ್ಳುವ ವಿಚಾರ ನನ್ನ ಗಮನಕ್ಕೆ ಬಂದ ತಕ್ಷಣ ಸ್ನೇಹಿತರಾದ
ಸಚೇಂದ್ರ ಲಂಬು ಮತ್ತು ಅವರ ತಂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ನಾನು ಒಂದು ಪ್ರಸ್ತಾಪವನ್ನು ಇಟ್ಟೆ. ನಾಡಿನ ವಿವಿಧ ಕಡೆಗಳಿಂದ ಪತ್ರಕರ್ತ ಮಿತ್ರರು ಬರ್ತಾರೆ, ಸಂಘದ ರಾಜ್ಯ ಘಟಕದ ಅಧ್ಯಕ್ಷರು ಮತ್ತು ಅವರ ತಂಡ ಬಿಜಾಪುರದಲ್ಲಿರ್ತದೆ. ಇದಕ್ಕಿಂತ ಒಂದು ದೊಡ್ಡ ಸದಾವಕಾಶ ನಮಗೆ ಇನ್ನೇನು ಬೇಕು? ಇವತ್ತು ಮಾಧ್ಯಮ ಎದುರಿಸತಕ್ಕಂತಹ ಬಿಕ್ಕಟ್ಟಿನ ಬಗೆಗೆ, ತಲ್ಲಣಗಳ ಬಗೆಗೆ ಬೆಳಗಿನ ಹೊತ್ತಿನಲ್ಲಿ ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡ್ರೆ ಹೇಗೆ ಅಂತಕ್ಕಂಥ ವಿಚಾರವನ್ನು ನಾನು ಪ್ರಸ್ತಾಪಿಸಿದಾಗ ತಕ್ಷಣವೇ ಅವರು ಒಪ್ಪಿಕೊಂಡ್ರು. ಮತ್ತು ರಾಜ್ಯದ ಅಧ್ಯಕ್ಷರನ್ನು ನಾವು ಸಂಪರ್ಕಿಸಿದಾಗ ಇಟ್ಸ್ ಎ ಗುಡ್ ಐಡಿಯಾ, ವಿಲ್ ಮೇಕ್ ಇಟ್ ಅಂತ ಅವರು ಗ್ರೀನ್ ಸಿಗ್ನಲ್ ಕೊಟ್ಟ ಪರಿಣಾಮವಾಗಿ ನಾವು ಇವತ್ತು ಇಲ್ಲೆಲ್ಲ ಸೇರಿದ್ದೇವೆ. ಇವತ್ತು ಕೋವಿಡ್ ಕಾರಣ ಒಂದು ಕಡೆ ಆದರೆ ಮಾಧ್ಯಮ ಕ್ಷೇತ್ರವೇ ತಲ್ಲಣಗಳಿಂದ ತುಂಬಿ ಹೋಗಿದೆ, ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ, ಗೊಂದಲದಲ್ಲಿದೆ, ಸಮಸ್ಯೆಗಳ ಗೂಡಾಗಿದೆ. ಸಮಾಜಕ್ಕೆ ದಾರಿ ತೋರಬೇಕಾದ, ಸಮಾಜಕ್ಕೆ ಮಾರ್ಗದರ್ಶನವನ್ನು ನೀಡಬೇಕಾದ ಮಾಧ್ಯಮ ಕ್ಷೇತ್ರ ಇವತ್ತು ಕವಲು ದಾರಿಯಲ್ಲಿದೆ. ಇಂಥ ಹಲವಾರು ಬಿಕ್ಕಟ್ಟುಗಳ ಕುರಿತು ಸಮಾಲೋಚನೆಗಳನ್ನು ಚಿಂತನ ಮಂಥನ ಮಾಡುವ ಮೂಲಕ ನಾವು ಪ್ರಸ್ತುತ ಉದ್ಭವಿಸಿರುವ ಬಿಕ್ಕಟ್ಟಿಗೆ ಪರಿಹಾರವನ್ನು ಕಂಡುಕೊಳ್ಳುವ ದಾರಿಗಳನ್ನು ಕಂಡುಕೊಳ್ಳೋದಕ್ಕೆ ಈ ಒಂದು ವೇದಿಕೆ ಉಪಯುಕ್ತವಾದಂತಹ ಸಾಧ್ಯತೆಗಳನ್ನು ತೋರಿಸಿಕೊಡಬಹುದು ಅಂತಕ್ಕಂಥ ಆಶಯ ನಂದು. ಈಗಾಗಲೇ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಈ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಕೋವಿಡ್ 19 ಹಿನ್ನೆಲೆಯಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಾಧ್ಯಮ ಸ್ನೇಹಿತರು ಎದುರಿಸತಕ್ಕಂತಹ ಬಿಕ್ಕಟ್ಟುಗಳನ್ನು ಗಮನದಲ್ಲಿಟ್ಟುಕೊಂಡು ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅದು ಕೊರೋನಾ ಸಂದರ್ಭದಲ್ಲಿ ಫುಡ್ ಕಿಟ್ ವಿತರಣೆಯಿಂದ ಹಿಡಿದು ಕೊರೋನಾದಿಂದ ಮೃತಪಟ್ಟಂತಹ ಪತ್ರಕರ್ತರ ಕುಟುಂಬಗಳಿಗೆ ಆಪತ್ ಬಾಂಧವನಂತೆ ನಾವಿದ್ದೇವೆ ಅಂತಕ್ಕಂತಹ ಧೈರ್ಯವನ್ನು ತುಂಬಿ ಆ ಎಲ್ಲ ನೊಂದ ಕುಟುಂಬಗಳಿಗೆ ಆರ್ಥಿಕ ಸಹಕಾರವನ್ನು ಸಹಾಯವನ್ನು ಸರ್ಕಾರದಿಂದ ದೊರಕಿಸಿಕೊಡುವಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಶಿವಾನಂದ್ ತಗಡೂರವರು ಮತ್ತು ಅವರ ತಂಡ ಅಹರ್ನಿಸಿ ದುಡಿತಾ ಇದೆ. ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಕೊರೋನಾ ಬಿಕ್ಕಟ್ಟಿನಿಂದಾಗಿ ಪತ್ರಿಕೆಗಳ ಪ್ರಸಾರ ಸಂಖ್ಯೆ ಕಡಿಮೆಯಾಗಿದೆ, ಆದಾಯ ಕಡಿಮೆಯಾಗಿದೆ. ಈ ಪರಿಣಾಮವಾಗಿ ನಮ್ಮ ಅದೆಷ್ಟೋ ಸ್ನೇಹಿತರು ನೌಕರಿ ಕಳ್ಕೊಂಡು ಇವತ್ತು ಮಧ್ಯವಯಸ್ಕರಾಗಿರ್ತಕ್ಕಂತಹ ನಮ್ಮ ಮಾಧ್ಯಮ ಸ್ನೇಹಿತರು ಮುಂದೇನು ಮಾಡಬೇಕು ಅಂತಕ್ಕಂತಹ ದಿಕ್ಕು ತೋಚದೆ ಕುಳಿತಿರ್ತಕ್ಕಂತಹ ಸಂದರ್ಭದಲ್ಲಿ ಅವರ ಕೌಶಲ್ಯವನ್ನು ಹೆಚ್ಚಿಸುವಂತಹ ಪ್ರಯತ್ನಗಳನ್ನು ಕೂಡ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಡ್ತಾ ಬಂದಿದೆ. ಹೀಗೆ ಹಲವಾರು ಜನಮುಖಿಯಾದಂತಹ ಪತ್ರಕರ್ತ ಮುಖಿಯಾದಂತಹ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಇಂಥ ಒಂದು ವಿಚಾರ ಸಂಕಿರಣವನ್ನು ನಾವು ಹಮ್ಮಿಕೊಳ್ಬೇಕು. ಆ ನೆಲೆಯಲ್ಲಿ ಈಗಿರ್ತಕ್ಕಂತಹ ಬಿಕ್ಕಟ್ಟಿಗೆ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ನಾವೆಲ್ಲ ಚಿಂತನ ಮಂಥನ ನಡೆಸ್ತಕ್ಕಂತಹ ಈ ಕಾರ್ಯಕ್ರಮ ಇಲ್ಲಿ ಆಯೋಜಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರು, ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಶಿವಾನಂದ್ ತಗಡೂರು ಮತ್ತು ಅವರ ತಂಡ, ಹಾಗೂ ಸಚೇಂದ್ರ ಲಂಬು ಮತ್ತು ಅವರ ತಂಡ ಈ ಕಾರ್ಯಕ್ಕೆ ಮುಂದಾಗಿ ಈ ಒಂದು ಸಾಂಗವಾಗಿ ನಡೀಲಿಕ್ಕೆ ನೆರವು ಕೊಟ್ಟಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕು, ಪ್ರಸ್ತಾಪ ಇದೆ ಅಂತಕ್ಕಂತಹ ಮಾತನ್ನು ಹೇಳಿದಾಗ ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರ್ತಕ್ಕಂತಹ ಪ್ರೊಫೆಸರ್ ರಾಮದೇವಗೌಡ ಅವರು ಮತ್ತು ನಮ್ಮ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ ಆರ್ ಸುನಂದಮ್ಮ ಅವರು ಈ ಕಾರ್ಯಕ್ಕೆ ಅನುಮತಿಯನ್ನು ಕೊಟ್ಟು ಎಲ್ಲ ಬೆಂಬಲ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಪತ್ರಿಕೋದ್ಯಮ ವಿಭಾಗದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಿಂಡಿಕೇಟ್ ಸದಸ್ಯರಾಗಿರ್ತಕ್ಕಂತಹ ಎಚ್ ವೆಂಕಟೇಶ್ ಅವರು ಉಪಸ್ಥಿತರಿದ್ದಾರೆ. ಸಾಂಸ್ಕೃತಿಕ ರಾಯಭಾರಿಗಳಾಗಿರ್ತಕ್ಕಂತಹ ಮಾಂತೇಶ್ ಬಿರಾದಾರ್ ಅವರು ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಪ್ರಾಸ್ತಾವಿಕ ಮಾತುಗಳನ್ನು ಆಡಿದ ಸರ್ ಅವರಿಗೆ ಧನ್ಯವಾದಗಳು ಈಗ ವಿಚಾರ ಸಂಕಿರಣದ ಮುಖ್ಯ ಘಟ್ಟ ಉದ್ಘಾಟನಾ ಸಮಾರಂಭ ಅದನ್ನು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ನಾಮದೇವ್ ಗೌಡ ಸರ್ ಅವರ ಸಾರಥ್ಯದಲ್ಲಿ ವೇದಿಕೆ ಮೇಲಿರುವ ಮಹನೀಯರೆಲ್ಲರೂ ಕೂಡ ನೆರವೇರಿಸಿಕೊಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ